ಹಿಜಾಬ್ ವಿಷಯದಲ್ಲಿ ಸಮಸ್ಯೆ ಇದ್ರೆ ಕೋರ್ಟ್ಗೆ ಹೋಗಿ, ಬಿಸಿ ಬಳಿ ಆಗದೆ ಇದ್ರೆ ಕಾನೂನು ಹೋರಾಟ ಮಾಡಿ. ಸಮಾಜದಲ್ಲಿ ಗೊಂದಲ ಸೃಷ್ಟಿಸದೆ ಕಾನೂನನ್ನ ಗೌರವಿಸಬೇಕು. ಪಾಕಿಸ್ತಾನ ಸೌದಿಗೆ ಹೋಗಿ ಮಾತನಾಡಲಿ ನೋಡೋಣ ಅಂತ ಪ್ರಶ್ನೆ ಮಾಡಿದ್ದಾರೆ. ವಿದ್ಯಾರ್ಥಿನಿಯರ ವಿರುದ್ಧ ಯುಟಿ ಖಾದರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕಾನೂನು ವ್ಯಾಪ್ತಿಯಲ್ಲೇ ಹೆಣ್ಣುಮಕ್ಕಳಿಗೆ ನೆರವು ನೀಡಬೇಕು. ಮಂಗಳೂರು ವಿವಿಯಲ್ಲಿ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಇತ್ತು. ಶೈಕ್ಷಣಿಕ ವರ್ಷದ ಮಧ್ಯದಲ್ಲೇ ನಿಯಮ ಬದಲಿಸಿದೆ. ಸಿಂಡಿಕೇಟ್ ನಿರ್ಧಾರ ತಪ್ಪಾ ಸರಿಯಾ ಅನ್ನೋದು ಪ್ರಶ್ನೆ. ಈ ತಾಂತ್ರಿಕ ಸಮಸ್ಯೆಯನ್ನ ಜಿಲ್ಲಾಧಿಕಾರಿ ಪರಿಹರಿಸಿ. ರಾಜಕೀಯವಾಗಿ ಮಕ್ಕಳು ದಾರಿ ತಪ್ಪದಂತೆ ಪೋಷಕರು ಎಚ್ಚರ ವಹಿಸಲಿ ಅಂತ ಮಂಗಳೂರಲ್ಲಿ ಕಾಂಗ್ರೆಸ್ ಶಾಸಕ ಯುಟಿ ಖಾದರ್ ಹೇಳಿಕೆ ನೀಡಿದ್ದಾರೆ. ನಾನು ಇಲ್ಲಿ ಡಿಸಿಷನ್ ಕೂಡ ಯಾವ ಕೂಡ ವ್ಯಕ್ತಿ ಅಲ್ಲ. ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದಿದ್ದಲ್ಲಿ ಯಾರು ಗೋಡ್ದಿ ಕೋರ್ಟ್ ಅಲ್ವಾ? ಯಾರು ನೋಂದಾಯಿತಾರಾಗಿದ್ದಾರೆ? ನೋಡಿ ಎಲ್ಲ ನೋಡಿ ಎಲ್ಲ ನನಗೆ ಬೇಕಾದರೆ ಇದಾಗಬೇಕಂದ್ರೆ ಈ ದೇಶದಲ್ಲಿ ಆಗ್ತದಾ? ಇದರಲ್ಲಿ ಯು ಹ್ಯಾವ್ ಟು ಫಾಲೋ ಸಿಸ್ಟಮ್ ಅಲ್ವಾ? ನನಗೆ ಇಲ್ಲಿ ಅನ್ಯಾಯ ಆಗ್ತದ? ನಾನು ಅಲ್ಲಿ ವಿ ಸಿ ಹತ್ರ ಗೆಲ್ಲಬೇಕು, ವಿ ಸಿ ನನಗೆ ಸರಿ ಕೊಡಲು ನಾನು ಡಿ ಸಿ ಹತ್ರ ಗೆಲ್ಲಬೇಕು. ಅಲ್ಲಿ ಇಲ್ಲಿ ಹೋದನ್ ವಾಟ್ ಇಸ್ ಆಪ್ಷನ್? ಲೀಗಲ್ ಆಪ್ಷನ್ ಅಲ್ವಾ? ಲೆಟ್ ದ ಕೋರ್ಟ್ ಡಿಸೈಡ್ ಯಾವ ಸರಿ ಯಾವ ತಪ್ಪಂತೇಳಿ ಸಮಾಜದಲ್ಲಿ ಗೊಂದಲ ಸೃಷ್ಟಿಸಬೇಕು. ಸಾವಿರಾರು ಚಿಲ್ಡ್ರನ್ ಮಕ್ಕಳು ಕಲಿತಾ ಇದ್ದಾರೆ ಈ ಇದರಲ್ಲಿ, ಲಕ್ಷಾಂತರ ರಾಜ್ಯದಲ್ಲಿ ಕಲಿತಾ ಇದ್ದಾರೆ. ಎಲ್ಲರ ಮನಸ್ಸನ್ನು ಯಾಕೆ ನಾವು ಇದು ಮಾಡಬೇಕು? 15-10 ಜನ ಬೇಕಾಗಿ 10 ಜನ ಹೋಗಬೇಕು ಕೋರ್ಟಿಗೆ. ಇವರಿಗೆ ಬೇಕಾದರೆ ಇದೆಲ್ಲ ಮಾಡಲಿಕ್ಕೆ ಆಗ್ತದೆ ಈ ದೇಶದಲ್ಲಿ? ನನಗೆ ಬೇಕಾದ ನಡಲಿಕ್ಕೆ ಆಗ್ತದಾ? ನಾನು ಈ ದೇಶದ ಕಾನೂನಿಗೆ ಅಡ್ಜಸ್ಟ್ ಆಗಬೇಕು ಹೊರತು ನನಗೆ ಬೇಕಾದಾಗ ನಾನು ಕೋರ್ಟಿಗೆ ಹೋಗೋದು, ನಾನು ಬೇಡದಾಗ ನಾನು ನೋಡೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಭರತ್ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್ರಾಜ್, ಮಂಗಳೂರು ವಿವಿ ಪದವಿ ಕಾಲೇಜಿನ ಸಮವಸ್ತ್ರ ಸಂಘರ್ಷ ಎಲ್ಲಿಗೆ ಬಂದ ನಿಂತಿದೆ ಈಗ? ಶ್ವೇತಾ, ಏನಂದ್ರೆ ಇಲ್ಲಿ ಪ್ರಮುಖವಾಗಿ ಘಟನೆಗೆ ಸಂಬಂಧಪಟ್ಟಂತೆ ಹಿಜಾಬ್ ವಿದ್ಯಾರ್ಥಿನಿಯರು ಮೊನ್ನೆಯಿಂದಲೂ ಕೂಡ ಅಲ್ಲಿ ಸಂಘರ್ಷದ ವಾತಾವರಣವನ್ನ ನಿರ್ಮಾಣ ಮಾಡ್ತಾ ಇದ್ರು. ಆದ್ರೆ ಅದರ ಮುಂದುವರೆದ ಭಾಗವಾಗಿ ಅವರು ಮೊನ್ನೆ ಮಂಗಳೂರು ವಿವಿಯ ಸಮನ್ವಯ ಸಮಿತಿಯ ಹೆಸರಿನಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಒಂದು ಸ್ಪಷ್ಟವಾದ ಗಡುವನ್ನು ಕೊಟ್ಟಿದ್ರು. ಅಂದ್ರೆ 2 ದಿನಗಳ ಕಾಲ ಜಿಲ್ಲಾಡಳಿತಕ್ಕೆ ಮತ್ತು ಕಾಲೇಜಿನ ಆಡಳಿತಕ್ಕೆ ಅವಕಾಶವನ್ನ ಕೊಡ್ತೀವಿ, ನಮಗೆ ಮತ್ತೂ ಕೂಡ ಕಾಲೇಜಿಗೆ ಹೋಗ್ಲಿಕ್ಕೆ ಅವಕಾಶ ಕೊಡದೇ ಇದ್ರೆ ಜಿಲ್ಲೆಯಾದ್ಯಂತ ಉಗ್ರವಾದಂತಹ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯ ಮಾದರಿಯಲ್ಲಿ ಸಂದೇಶವನ್ನ ಅವತ್ತು ರವಾನೆ ಮಾಡಿದ್ರು. ಆದ್ರೆ ಆ ನಂತರ ಇವತ್ತು ಅವರ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು. ಆದ್ರೆ ವಿದ್ಯಾರ್ಥಿಗಳು ಇವತ್ತು ನೇರವಾಗಿ ಮತ್ತೆ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಕಾಲೇಜಿಗೆ ಬಂದಿರುವಂತದ್ದು ಸಹಜವಾಗಿ ಜಿಲ್ಲಾಧಿಕಾರಿಗಳ ಸೂಚನೆ ಕೂಡ ಇದೆ. ಅಂದ್ರೆ ಕೋರ್ಟ್ನ ಆದೇಶವನ್ನು ಉಲ್ಲಂಘಿಸಿದಂತವರಿಗೆ ಉಪ್ಪಿನಂಗಡಿ ಕಾಲೇಜಿನ 6-7 ವಿದ್ಯಾರ್ಥಿಗಳನ್ನು ಈಗಾಗಲೇ ಅಮಾನತು ಕೂಡ ಮಾಡಲಾಗಿರುವಂತದ್ದು. ಹಾಗಾಗಿ ಇವರನ್ನು ಕೂಡ ಅಮಾನತು ಮಾಡಬೇಕಾ ಬೇಡವಾ ಅನ್ನುವಂತ ಒಂದು ನಡೆ ಇತ್ತು. ಆದ್ರೆ ಮೊದಲ ಹಂತವಾಗಿ ಈಗ ಡಾಕ್ಟರ್ ಅನುಸೂಯರ ಏನಿದ್ದಾರೆ ಪ್ರಾಂಶುಪಾಲರು, ಅವರು ಮೊದಲ ಹಂತವಾಗಿ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ಆ ನೋಟಿಸ್ ನಲ್ಲಿ ಸ್ಪಷ್ಟವಾಗಿ ಅಂದ್ರೆ ಒಂದು ಕಾಲೇಜಿಗೆ ಘನತೆ ಇರುತ್ತೆ, ಆ ಘನತೆಯ ಉಲ್ಲಂಘನೆ ಆಗಿದೆ ಮತ್ತು ಕಾಲೇಜಿನ ಶಿಸ್ತನ್ನ ನೀವು ಉಲ್ಲಂಘನೆ ಮಾಡಿದ್ದೀರಾ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ನೋಟಿಸ್ಗೆ ನಿಯಮಗಳನ್ನ ಪಾಲನೆ ಮಾಡಬೇಕು, ಪಾಲನೆ ಮಾಡಿ ಕಾಲೇಜಿಗೆ ಬರಬೇಕು. ಅದನ್ನ ಹೊರತುಪಡಿಸಿದ್ರೆ ಮುಂದಿನ ಕಠಿಣ ಕ್ರಮಗಳಿಗೆ ನೀವು ಅಂದ್ರೆ ಕಠಿಣ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಕಾಲೇಜು ಆಡಳಿತ ಸ್ವತಂತ್ರವಾಗಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಗೆ ಆ ನೋಟಿಸ್ ನ ಪ್ರತಿಯನ್ನ ಮಂಗಳೂರಿನ ಪೊಲೀಸರಿಗೂ ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಮುಂದೆ ಅವರು ಇದೇ ರೀತಿಯಾಗಿ ಮಾಡಿದ್ರೆ ಅವರ ವಿರುದ್ಧ ಕಠಿಣ ಕ್ರಮಗಳು ತನ್ನ ಕೈಗೊಳ್ಳುವಂತ ಸಾಧ್ಯತೆಗಳು ಸ್ಪಷ್ಟವಾಗಿರುವಂತದ್ದು. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.